ಹಲೋ ಸ್ಟೂಡೆಂಟ್ಸ್, ಇಂದು ಅಧ್ಯಾಯ ಒಂದು ಸಮಾಂತರ ಶ್ರೇಣಿಗಳು, ಅದರಲ್ಲಿ ಅಭ್ಯಾಸ 1.2 ಮುಖ್ಯ ಪ್ರಶ್ನೆ 17 ಸಮಸ್ಯೆಯನ್ನು ಬಿಡಿಸೋಣ. ಪ್ರಶ್ನೆ ಏನಿದೆ ಅಂದರೆ, ಸಮಾಂತರ ಶ್ರೇಣಿ 3, 8, 13-253 ಇದರ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ, ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾನೆ, 3, 8, 13-253 ಎಂದು. ನಾವಿಲ್ಲಿ ಏನು ಮಾಡಬೇಕಾಗಿದೆ ಅಂದರೆ, ಕೊನೆಯಿಂದ ಆರಂಭಿಸಿ ಅಂದರೆ ಬಲಬದಿಯಿಂದ ಎಡಬದಿಗೆ 20ನೇ ಪದ ಕಂಡುಹಿಡಿಬೇಕಾಗಿದೆ. ವಿದ್ಯಾರ್ಥಿಗಳೇ, ನಾವೇನು ಮಾಡಬೇಕಾಗಿದೆ ಇಲ್ಲಿ, ಬಲಬದಿಯಿಂದ ಎಡಬದಿಗೆ 20ನೇ ಪದ ಕಂಡುಹಿಡಿಬೇಕಾಗಿದೆ. ಓಕೆ, ಅದಕ್ಕಾಗಿ ಇದನ್ನು ನಾವೀಗ ಬಲಬದಿಯಿಂದ ಎಡಬದಿಗೆ ಅಂದರೆ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಬೇಕಾದ್ರೆ ಈ ಕೊನೆಯ ಪದ ಏನಿರ್ತಲ್ಲ, ಇದನ್ನು ನಾವೀಗ ಮೊದಲನೇ ಪದ ಎಂದು ಪರಿಗಣಿಸೋಣ. ಯಾಕಂದರೆ ಬಲಬದಿಯಿಂದ ಎಡಬದಿಗೆ ನಾವು 20ನೇ ಪದ ಕಂಡುಹಿಡಿಬೇಕಾಗಿದೆ. ಆದ್ದರಿಂದ ಇದನ್ನು ಮೊದಲನೇ ಪದ ಅಂದರೆ ಎ ಈಕ್ವಲ್ ಟು 253 ಅಂತ ಬರ್ಕೊಳ್ಳಮ್ರಿ. ಈಗ ಡಿ ಅಂದರೆ ಏನು, ಸಾಮಾನ್ಯ ವ್ಯತ್ಯಾಸ. ನಾವು ಮೊದಲಿಗೆ ಸಾಮಾನ್ಯ ವ್ಯತ್ಯಾಸವನ್ನು ನೋಡಬೇಕಾದ್ರೆ, ಎಡಬದಿಯಿಂದ ಬಲಬದಿಗೆ ಪದಗಳನ್ನು ಕಂಡುಹಿಡಿಬೇಕಾದಾಗ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳಿತೀವಿ, 8ರಲ್ಲಿ 3 ಕಳಿತೀವಿ. ಆದರೆ ಈಗ ಬಲಬದಿಯಿಂದ ಎಡಬದಿಗೆ 20ನೇ ಪದ ಕಂಡುಹಿಡಿಬೇಕಾದ್ರೆ, ಬಲಬದಿಯಿಂದ ಎಡಬದಿ ಕಡೆಗೆ ಮುಂದಿನ ಪದಲೇ ಹಿಂದಿನ ಪದವನ್ನು ಕಳೀರಿ, ಅಂದರೆ 8ರಲ್ಲಿ 13 ಕಳೀರಿ, ಅಥವಾ 3ರಲ್ಲಿ 8 ಕಳೀರಿ. ಓಕೆ, 3ರಲ್ಲಿ 8 ಕಳೀರಿ ಅಥವಾ 8ರಲ್ಲಿ 13 ಕಳೀರಿ. 3ರಲ್ಲಿ 8 ಕಳೆದಾಗ -5. ಓಕೆ, ನಾವಿಲ್ಲಿ ಬಲಬದಿಯಿಂದ ಎಡಬದಿಗೆ ನಾವು 20ನೇ ಪದವನ್ನು ಕಂಡುಹಿಡಿಬೇಕಾಗಿರುವುದರಿಂದ ಇಲ್ಲೇನು ಮಾಡಬೇಕು, 3ರಲ್ಲಿ 8 ಕಳೀರಿ ಅಥವಾ 8ರಲ್ಲಿ 13 ಕಳೀರಿ, ಅವಾಗ ಸಾಮಾನ್ಯ ವ್ಯತ್ಯಾಸ ಬರುತ್ತೆ. ವಿದ್ಯಾರ್ಥಿಗಳೇ, ಈಗ 20ನೇ ಪದ ಕಂಡುಹಿಡಿಬೇಕಾಗಿದೆ. A20 = ? ಇದನ್ನು ಕಂಡುಹಿಡಲಿಕ್ಕೆ ಸೂತ್ರ AN = A+(n-1)(d). ಓಕೆ, ಈಗ AN ಅಂದರೆ A20, ಎನ್ ಇದ್ದಲ್ಲಿ 20 ಇಡ್ರಿ. ಎ ಅಂದರೆ ಎಷ್ಟಿಲ್ಲಿ, ಎ ಅಂದರೆ 253. ಇಲ್ಲಿ ಕೊನೆಯ ಪದವನ್ನು ಮೊದಲನೇ ಪದವಾಗಿ ತಗೋತೀವಿ, ಮೊದಲನೇ ಪದವನ್ನು ಕೊನೆಯ ಪದವಾಗಿ ತಗೋತೀವಿ. ಪ್ಲಸ್ ಎನ್ ಅಂದರೆ ಎಷ್ಟಿಲ್ಲಿ, ಎನ್ ಅಂದರೆ ಗೊತ್ತಿಲ್ಲ, ಸಾರಿ ಗೊತ್ತಿದೆಯಲ್ಲ, ಎನ್ ಅಂದರೆ 20. 20ನೇ ಪದಕ್ಕೆ ನೀಡಬೇಕಾಗಿದೆ, ಎನ್ ಇದ್ದಲ್ಲಿ 20 ಇಡ್ರಿ. -1. ಡಿ ಅಂದರೆ ಎಷ್ಟಿಲ್ಲಿ, ಡಿ ಅಂದರೆ -5. ಓಕೆ ಸ್ಟೂಡೆಂಟ್ಸ್, AN ಅಂದರೆ ಎನ್ ಇದ್ದಲ್ಲಿ ಎಷ್ಟಿರ್ತೀರಿ, 20 ಅಂದರೆ 20ನೇ ಪದ ಆಗ್ತದೆ, ಈಕ್ವಲ್ ಟು ಎ ಅಂದರೆ 253 ಪ್ಲಸ್ n-1. ಎನ್ ಅಂದರೆ ಎಷ್ಟಿಲ್ಲಿ, ಎನ್ ಜಾಗನಾಗ ಎಷ್ಟು ಇಟ್ಟಿದ್ದೀವಿ ಇಲ್ಲಿ, 20 ಅಂದರೆ ಇಲ್ಲಿ ಎನ್ ಇದ್ದಲ್ಲಿ 20 ಇರ್ರಿ. -1. ಡಿ ಈಕ್ವಲ್ ಟು -5 ಇದೆ, ಸರಿನಾ. A20 = 253 ಹಾಗೆ ಇಡೋಣ, ಪ್ಲಸ್ 20ರಲ್ಲಿ 1 ಕರಿ, 19 - 5. ವಿದ್ಯಾರ್ಥಿಗಳೇ, A20 = ಅಂದರೆ 20ನೇ ಪದ, 253 ಹಾಗೆ ಇಡಿ. ಈಗ ಇವೆರಡು ಗುಣಿಸ್ಬೇಕಾಗಿದೆ. ಮೊದಲಿಗೆ ಚಿಹ್ನೆಗಳನ್ನು ಗುಣಿಸೋಣ. ±, 19 5 = 95. 5 9 = 45. 5 ಕೈಲ 4 ಬರ್ತದೆ, 5 = 5, 4 = 9. 19 5 = 95. A20 = 253ರಲ್ಲಿ 95 ಕಳೀರಿ. 253ರಲ್ಲಿ 95 ಕಳೆಯೋಣ. ಈಗ ಇದು 3 5ಕ್ಕಿಂತ ಚಿಕ್ಕದಾಗಿರೋದ್ರಿಂದ ಇದನ್ನು 13 ಎಂದು ಭಾವಿಸಿ 13ರಲ್ಲಿ 5 ಕಳೀರಿ. 13ರಲ್ಲಿ 5 ಕಳೆದಾಗ 8. ಓಕೆ, ಈಗ ಇದಕ್ಕೆ 13 ಅಂದಿರಿ, ಇದಕ್ಕೊಂದು ಕೈಲ ಸೇರಿಸ್ಕೊರಿ, ಇದು 10 ಆಯಿತು, ಇದಕ್ಕೆ 15 ಅನ್ಬೇಕಾಗ್ತದೆ, ಯಾಕೆ ಕೆಳಗಡೆ 10 ಇದೆ, ಯಾಕಂದರೆ 9 ಇದಕ್ಕೊಂದು ಕೈಲ ಸೇರಿಸ್ಕೊ, 10 ಆಯಿತು. 15ರಲ್ಲಿ 9 ಕಳೆದಾಗ
ಐದು ಇದಕ್ಕೆ ಹದಿನೈದು ಅಂದರೆ ಇಲ್ಲೊಂದು ಕೈಲ ಇಡ್ರಿ, ಎರಡರಲ್ಲಿ ಒಂದು ಕಳೀರಿ, ಒಂದು ಉಳಿತು ವಿದ್ಯಾರ್ಥಿಗಳೇ. ಅಥವಾ ಇದರಲ್ಲಿ ಒಂದು ಕಡಿಮೆ ಮಾಡಿರಿ, ನಾಲ್ಕು, ನಾಲ್ಕರಲ್ಲಿ ಒಂಬತ್ತನ್ನು ಕಳೆದಾಗ ಐದು ಬರುತ್ತೆ, ಮತ್ತೆ ಇದ್ರಾಗ ಒಂದು ಕಡಿಮೆ ಮಾಡಿರಿ ಒಂದು ಬರುತ್ತೆ. ಓಕೆ, 253ರಲ್ಲಿ 95 ಕಳೆದಾಗ 158. ವಿದ್ಯಾರ್ಥಿಗಳೇ, ದತ್ತ ಶ್ರೇಣಿಯ ಒನೆಯಿಂದ ಆರಂಭಿಸಿ 20ನೇ ಪದ 158 ಆಗಿದೆ. ಓಕೆ, ದೇರ್ಫೋರ್ ದತ್ತ ಸಮಾಂತರ ಶ್ರೇಣಿಯ, ದತ್ತ ಸಮಾಂತರ ಶ್ರೇಣಿಯ ಕೊನೆಯಿಂದ ಆರಂಭಿಸಿ 20ನೇ ಪದ 158 ಆಗಿದೆ.